안 해요. 안 해요. 안 해요. 안 해요. 안 해요. 안 해요. 이것도 남마 얘노 이리야 나가리크로 ಸರ್ಕಾರದಿಂದ ಏನ್ ವೃದ್ಧಾಪ್ಯ ವೇತನ ಕೊಡ್ತಾ ಇದಾರೆ, ವಿಧವಾ ವೇತನ ಕೊಡ್ತಾ ಇದಾರೆ, ಅಂಗವಿಕಲರ ವೇತನ ಏನ್ ಕೊಡ್ತಾ ಇದಾರೆ, ಅದ್ ಏನು ಅವ್ರ ಮನೆಯಿಂದ ಕೊಟ್ಟಂಗಿಲ್ಲಿ ಕೆಲ ಮಧ್ಯವರ್ತಿಗಳು ಕೆಲ ಅಧಿಕಾರಿ ವರ್ಗದವರು ಮಾಡ್ತಾ ಇದಾರೆ. ಜನರು ನೋಡಿದ್ರೆ ಇವ್ರು ಏನಾದ್ರು ಬೇರೆ ದೇಶದಿಂದ ಬಂದಿದಾರ, ಮಾದೇಶ ಮಾಡ್ಲ ಬೇರೆ ದೇಶ ಮಾಡ್ಲಪ್ಪ ಅಂತ ಮಂದೇಶ ಮಾಡ್ಲು ಇವ್ರಿಗೆ ಅಂದ್ರೆ ಒಂಥರ ನೆಗ್ಲೆಕ್ಟ್ ಆಗಿ ನೋಡ್ತಾ ಇದಾರೆ ಅಧಿಕಾರಿಗಳೆಲ್ಲ. ಅವ್ರು ಹೋದ್ರೆ ಆಚೆ ಕಳಿಸ್ತಾರೆ, ಆ ಕಾಲದಲ್ಲಿ ಇದ್ದಿದ್ದು ಮನೆ ಒಳಗಡೆ ಬರಬಾರ್ದು, ಮನೆ ಒಳಗಡೆ ಸೇರ್ಬಾರ್ದು ಅಂತ. ಇವತ್ತು ಮುದುಕರಿಗೆ ಆಚೆ ಹೋಗಿ ಅಂತ ಹೇಳ್ತಾರಂತೆ, ಮುದುಕರಿಗೆ ಹೆಂಗಂದ್ರೆ ಹಂಗ್ ಬೈತಾರಂತೆ. ಅದ್ ಸ್ವಲ್ಪ ಸೈಟ್ ನಲ್ಲಿ ಇಳ್ಳಿ. ಇನ್ನೊಂದ್ ಕತೆ, ಇಲ್ಲಿ ತಮ್ ಕೊಟ್ರೆ ಒಂದ್ ಐದ್ ತಿಂಗಳ ಸಂಬಳ ಬಂದಿದ್ರೆ ಎರಡ್ ತಿಂಗಳದ್ ಮಾತ್ರ ಒಂದ್ ತಿಂಗಳ ಮಾತ್ರ ಕೊಟ್ಬಿಟ್ಟು ಮೂರ್ ತಿಂಗಳು ನಾಲ್ಕು ತಿಂಗಳದ್ದು ಇವ್ರು ತಿಂದಾಕ್ತಾ ಇದಾರೆ. ಅದ್ರ ಜೊತೆಯಲ್ಲಿ ಅಮ್ಮ ನೆಲಕ್ಕೆ ಇಚ್ಛೆದಪ್ಪ ಎಂತ ಅಮ್ಮ ಬೆಡ್ಕೊಂಡಾರ, ಕಮಿಷನ್ ನೂರು ಐವತ್ತು ರೂಪಾಯಿ ಕಮಿಷನ್ ತಗೊಂತಾರೆ, ನೂರು ರೂಪಾಯಿ ತಗೊಂತಾರೆ, ಐವತ್ತು ರೂಪಾಯಿ ತಗೊಂತಾರೆ. ನೋಡಿ ಮುದುಕರು ಇವೆಲ್ಲ ಬರೋಕ್ಕಾಗಲ್ಲ. ಇಎಂಐ 8 ಗಂಟೆಗೆ ಬಂದಿರೋದಂತೆ, ಇವಾಗ 1 ಗಂಟೆ ಆಗ್ತಾ ಇದೆ. ಐಎಂಐ ಶುಗರ್ ಇದೆ, ಬಿಪಿ ಇದೆ, ಆದ್ರೆ ಐಎಂಐ ಇವಾಗ ಅವ್ರಿಗೆ ಟಿಫನ್ ತಿಂದಿಲ್ಲ, ಮಾತ್ರೆ ತಿಂದಿಲ್ಲ. ಇವರೆಲ್ಲ ಏನ್ ಗತಿ ಆಗ್ಬೇಕು? ಐಎಂಐ ಗೆದ್ದಳಕ್ ಆಗ್ತಾ ಇಲ್ಲ, ಐಎಂ ಮುದುಕಪ್ಪ ನೋಡಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಐಎಂ ನೋಡಿ ಫುಲ್ ಟೈಮ್ ನೋಡಿ ಅವ್ರಿಗೆಲ್ಲ ನಿಂತ್ಕೊಳಕ್ ಆಗ್ತಿಲ್ಲ. ಅಂತ ಅವ್ರಿಗೆಲ್ಲ ಇವ್ರು ತೊಂದರೆ ಮಾಡ್ತಾ ಇದ್ರಲ್ಲ, ಇವ್ರ ಗತಿ ಏನಾಗ್ಬೇಕು? ನಾವ್ ಇವತ್ತು ಜನಪ್ರತಿನಿಧಿಗಳು ಕೌನ್ಸಿಲರ್ಸ್ ಎಲ್ಲ ಸೇರಿದೀವಿ, ಸುಮಾರು ದಿವಸದಿಂದ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ, ಅವ್ನ್ ಫಯಾಜ್ ಅಂತ ಅವನು, ಅವನ್ಗೆ ಅಧಿಕಾರನೇ ಇಲ್ಲ ದುಡ್ಡು ಕೊಡಕ್ಕೆ, ಅವ್ನ್ಗೆ ಅಧಿಕಾರ ಸರ್ಕಾರನೇ ಕೊಟ್ಟಿಲ್ಲ. ಅವನು ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಜನಕ್ಕೆ ಬೈತಾರೆ. ಆ ಜನ ಹಿಂದೆ ಹೋದ್ಮೇಲೆ ಅವನು ತಮ್ ತಗೋಬಿಟ್ಟು 2 ತಿಂಗಳದ್ದು 3 ತಿಂಗಳದ್ದು ಅಲ್ಲಿ ಡ್ರಾ ಮಾಡ್ತಾನೆ, ಕೊಡೋದು ಪಬ್ಲಿಕ್ ಇಲ್ಲಿ ಮುದುಕರಿಗೆ 1 ತಿಂಗಳ ಮಾತ್ರ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಬಿಟ್ಟು 2 ತಿಂಗಳು ತಿಂದ್ಬಿಡ್ತಾನೆ. ಆ 2 ತಿಂಗಳಲ್ಲಿ ಏನ್ ಮಾಡ್ತಾನೆ ಅಂದ್ರೆ 50 ರೂಪಾಯಿ 100 ರೂಪಾಯಿ ಕಮಿಷನ್ ಹೊಡಿತಾನೆ. ಕಮಿಷನ್ ದಂಧೆ ಆಗ್ತಾ ಇದೆ ಇವತ್ತು. ಇವತ್ತು ಈ ಮುದುಕರು ಇರ್ಬೋದು, ವಿಧವೆಯರು ಇರ್ಬೋದು, ಇವ್ರ ಶಾಪ ಎಲ್ಲ ಅವ್ರು ತಗಲತ್ತೆ. ಯಾರು ಇದ್ರಲ್ಲಿ ಜಮಾ ಆಗಿದಾರ ಅವ್ರಿಗೆಲ್ಲರೂ ಈ ಶಾಪ ತಗಲತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಚೀಫ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ವರ್ಗೂ ಈ ಇಶ್ಯೂ ತಗೊಂಡು ಹೋಗ್ತೀವಿ. ಸೆಷನ್ ನಲ್ಲಿ ಮಾತಾಡಕ್ಕೆಲ್ಲ MLS ಕೂಡ ಹೇಳ್ತೀವಿ. ಈ ಪೋಸ್ಟ್ ಆಫೀಸು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತದೆ. ಕೇಂದ್ರ ಸರ್ಕಾರದ್ದು ಸಂಬಂಧಪಟ್ಟ ಡಿಸ್ಟಿಕ್ ಆಫೀಸರ್ ಮಾತಾಡಿದ್ದೀವಿ. ಡಿಸ್ಟಿಕ್ ಆಫೀಸರ್ ನಾಳೆ ಹೋಗಿಲ್ಲ ಸೆಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಸ್ಟೇಟ್ ಆಫೀಸರ್ ನಂಬರ್ ಕಳಿಸಿದ್ದಾರೆ, ಅವ್ರು ಕೂಡ ಇಲ್ಲಿ ಸ್ಟಾಫ್ ಕೊರತೆ ಇದೆ ಸ್ವಲ್ಪ ಇದ್ ಮಾಡಿ ಅಂತ ನಾವು ಅದು ರಿಕ್ವೆಸ್ಟ್ ಮಾಡ್ತೀವಿ. ಸ್ಟಾಫ್ ಕೂಡ ಹಾಕಕ್ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಇವ್ರು ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ನಾವೆಲ್ಲ ತಾಲೂಕು ಜನಪ್ರತಿನಿಧಿಗಳೆಲ್ಲ ಸೇರಿ ಈ ಪೋಸ್ಟ್ ಆಫೀಸ್ ನಮ್ ಮುದ್ವೆ ಆಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ. ಈ ಜನರಿಗೆ ಏನಾದ್ರೂ ತೊಂದರೆ ಹಿಂಗೆ ಆದ್ರೆ ಇವರೇ ಬೀದಿಗಿಳಿತಾರೆ, ಬೀದಿಗಿಳಿದು ಒಬ್ರೆ ಹೋರಾಟ ಮಾಡ್ತಾರೆ. ಇವರು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡೋ ದುಡ್ಡನ್ನೇ ಇವ್ರು ಪಿಂಚಿನ್ ಕೊಡೋದು, ಅದನ್ನ ದುಡ್ಡನ್ನ ಇವ್ರು ಕೊಡಕ್ಕೆ ಕಮಿಷನ್ ಹೊಡಿತಾರೆ. ಅದ್ರ ಜೊತೆಗೆ 4 ತಿಂಗಳಲ್ಲಿ 2 ತಿಂಗಳದ್ದು ಎತ್ತಾಕ್ತಾರೆ, ಅದೆಲ್ಲ ತೊಂದರೆ ಮಾಡ್ತಾ ಇದಾರೆ. ಇಲ್ಲಿ ಯಾರು ಇಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಜವಾಬ್ದಾರಿ ಅಧಿಕಾರಿಗಳಿದ್ದಾರೆ ಅವ್ರು ಕೇಳಿದೀವಿ, ಸರಿ ಹೋದ್ರೆ ನಾವೆಲ್ಲ ಜನಪದ ಶಬೀರಣ್ಣ ಇದಾರೆ, ನಮ್ ಚಾಂದ್ ಪಾಷಾ ಅವ್ರು ಇದಾರೆ, ಇಮ್ರಾನ್ ಅವ್ರು ಇದಾರೆ, ಇನ್ನ ಹಲವಾರು ಜನ ಇದಾರೆ, ಅವ್ರು ಗೊತ್ತಿಲ್ಲ ಬಂದ್ ಸೇರ್ಕೊಂಡಿದ್ದಾರೆ, ಇನ್ನ ಹಲವಾರು ಜನ ಹಲವಾರು ಸಂಘಟನೆ ಅವರು ಹೋರಾಟ ಮಾಡ್ಬೇಕಂತಿದ್ದಾರೆ. ಎಲ್ರೂ ಸೇರಿ ಹೋರಾಟ ಮಾಡ್ತೀವಿ. ಅವ್ರ ಮನೆ ಬಾಗಿಲಿಗೆ ಪಿಂಚಿನ ಹೋಗ್ಬೇಕು, ಕಮಿಷನ್ ಹೊಡಿಬಾರ್ದು, ಕಮಿಷನ್ ಹೊಡೆದ್ರೆ ಸಿಕ್ಕಾಕೊಂತಾರೆ. ಮತ್ತೆ ಸ್ಟೂಡೆಂಟ್ ನಮ್ಮ ಆದಷ್ಟು ಇಲ್ಲೇ ಹೊರಗಡೆ ತಗೊಳ್ಳಿ, ಅದೇನು ಕಮಿಷನ್ ಕೊಡಿಲ್ಲ. ಯಾರು ಕಮಿಷನ್ ಕೇಳಿದ್ರೆ ಬಂದ್ರೆ ಅವ್ರೇನಾದ್ರು ಹಿಂಗೆ ಮುಂದುವರ್ತಾರೆ, ಅವ್ರ ಮೇಲೆ ಮೇಲಿನ ಅಧಿಕಾರಿಗೆ ಇವಾಗ ನಾವು ಕಂಪ್ಲೇಂಟ್ ಮಾಡಿದಿರು, ಅವ್ರೇನ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವ್ ಚೀಫ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ ಇದನ್ನ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ.